ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಬನ್ನಿ, ನಿಮಗೆಲ್ಲರಿಗೂ ಸಹ ತಿಳಿದಿರುವ ರೀತಿ 45 ವರ್ಷದ ಶಂಕರಣ್ಣ ಮತ್ತು 25 ವರ್ಷದ ಯುವತಿ ಮೇಘನ ಮದುವೆಯನ್ನು ಆಗಿದ್ರು. ಎಲ್ಲರೂ ಎಲ್ಲೆಲ್ಲೂ ಸಹ ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ಈ ಇಬ್ಬರ ವಯಸ್ಸಿನ ಅಂತರವನ್ನು ನೋಡಿ, ಹಾಗೆ ಎಷ್ಟೋ ಜನ ಒಳ್ಳೆಯ ಶುಭ ಹಾರೈಸಿದ್ರು, ಹಾಗೆ ಎಷ್ಟೋ ಜನ ನೆಗೆಟಿವ್ ಆಗೂ ಕೂಡ ಮಾತಾಡಿದ್ರು, ಹಾಗೂ ಇನ್ನೊಂದಿಷ್ಟು ಜನ ಟ್ರೋಲ್ ಮಾಡಿದ್ರು. ಇಂತಹ ಭಿನ್ನಾಭಿಪ್ರಾಯಗಳ ನಡುವೆ ಇವರ ಜೀವನ ಸುಖಗಮನವಾಗಿ ನಡೀತಾಯಿತು. 3 ತಿಂಗಳ ನಂತರದಲ್ಲಿ ಹಾಗೆ ಜಗಳಗಳು ಸ್ಟಾರ್ಟ್ ಆಗ್ತವೆ ಅಂತ ಅವರ ಮಧ್ಯೆ ಅವರ ತಾಯಿ ಹೇಳಿಕೊಳ್ತಾರೆ. ಶಂಕರಣ್ಣನ ತಾಯಿ ಅವರಿಬ್ಬರ ಮಧ್ಯೆ ಆಗಾಗ ಜಗಳವೂ ಆಗ್ತಾನೆ ಇತ್ತು. ಆಸ್ತಿಯ ವಿಚಾರವಾಗಿ, ಆಸ್ತಿಯನ್ನು ಮಾರಿ ಬೆಂಗಳೂರಿಗೆ ಹೋಗೋಣ, ಸಿಟಿಗೆ ಹೋಗಿ ಅಲ್ಲೇ ಸೆಟ್ಲ್ ಆಗೋಣ ಅಂತ ಹೇಳಿ ದಿನ ಪೀಡಿಸ್ತಾ ಇದ್ಲು. ಇದನ್ನು ನನ್ನ ಮಗ ಒಪ್ಪುತ್ತಿರಲಿಲ್ಲ, ಅವನು ಇದನ್ನು ತಲೆಗೆ ಹಾಕಿಕೊಳ್ತಿರ್ಲಿಲ್ಲ. ಹೀಗೆ ದಿನೇ ದಿನೇ ಜಗಳಗಳು ಸಹ ನಡೀತಾ ಇತ್ತು ಅಂತ ಹೇಳ್ತಾರೆ. ಶಂಕರಣ್ಣ ತನ್ನ ಊರಿನಲ್ಲಿಯೇ ಒಂದು ಮನೆಯನ್ನು ಹೊಂದಿರ್ತಾರೆ, ಹಾಗೆ ಇವರು ಆಸ್ತಿಯನ್ನು ಸಹ ಹೊಂದಿರ್ತಾರೆ. ಸುಮಾರು 7-8 ಎಕರೆಯಷ್ಟು ಆಸ್ತಿಯನ್ನು ಹೊಂದಿರ್ತಾರೆ. ಹೀಗೆ ಹಳ್ಳಿಯಲ್ಲಿ ರೈತ ಕುಟುಂಬದಲ್ಲಿ ಬೆಳೆಯನ್ನು ಬೆಳೆದು ಅಲ್ಲಿಯೇ ಬೇಸಾಯವನ್ನು ಮಾಡಿ ಸಂಸಾರವನ್ನು ಸಾಗಿಸ್ತಾ ಇರ್ತಾರೆ. ಈ ಪ್ರಕರಣ ಹೀಗೆ, ಅವರು ಆಸ್ತಿಯನ್ನು ಆಗಲ್ಲ ಮಾರು ಅಂತ ಹೇಳಿದಾಗ ಆ ವಿಚಾರವನ್ನು ಸಹಿಸಿಕೊಳ್ಳಲಾಗದೇ ಇಲ್ಲ ಆ ಶಂಕರಣ್ಣನಿಗೆ. ಆಗ ಆತ್ಮಹತ್ಯೆಯನ್ನು ಅವರು ಇದೇ ಕಾರಣಕ್ಕಾಗಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಅವರ ತಾಯಿ ಹೇಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದೊಂದು ಬೇಸರದ ವಿಚಾರವಹುದು. ಅವರ ತಾಯಿ ತನ್ನ ಮಗನನ್ನು ಕಳೆದುಕೊಂಡ ನೋವನ್ನು ಅವರು ವ್ಯಕ್ತಪಡಿಸಿಕೊಂಡಿದ್ದಾರೆ ಎಲ್ಲರ ಮುಂದೆ ಅಂತಲೇ ಹೇಳ್ಬೋದು. ಹಾಗೆ ಮೇಘನ ಮತ್ತು ಈ ಶಂಕರಣ್ಣನ ದಾಂಪತ್ಯ ಜೀವನ 6 ತಿಂಗಳಿಗೆ ಈ ರೀತಿ ದುರಂತವಾದ ಅಂತ್ಯವನ್ನು ಕಾಣುತ್ತೆ ಅಂತ ಹೇಳಿ ಯಾರೂ ಸಹ ಯೋಚನೆಯೂ ಸಹ ಇರಲಿಲ್ಲ. ಈ ರೀತಿ ಆಗಿರೋದನ್ನು ನೋಡಿ ಎಲ್ಲರೂ ಸಹ ತುಂಬಾ ದುಃಖವನ್ನು ಪಡ್ತಾ ಇದ್ದಾರೆ. ನೀವು ಸಹ ಶಂಕರಣ್ಣನ ಆತ್ಮಕ್ಕೆ ಶಾಂತಿ ಕೋರಿ ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋಣ.